ಸ್ವದೇಶ್ ಮೀಡಿಯಾ ಪ್ರೇಕ್ಷಕ ಮಹಾಶಯರೆಲ್ಲರಿಗೂ ವಂದನೆಗಳು. ನನ್ನ ಹೆಸರು ಡಿ ಜಿ ರವಿಕುಮಾರ್. ಬಹಳಷ್ಟು ಜನಕ್ಕೆ ನನ್ನ ವಿಡಿಯೋಗಳು ಲೈಕ್ ಆಗಿದೆ, ಬಹಳಷ್ಟು ಜನ ನನ್ನ ಒಂದು ವಿಡಿಯೋಗಳಿಂದ ಸಂತೃಪ್ತರಾಗಿದ್ದಾರೆ ಅಂತಲೂ ತಿಳ್ಕೊತಾ ಇದ್ದೇನೆ. ಇವತ್ತಿನ ಒಂದು ವಿಷಯ ಅಂತಂದರೆ ಶ್ವಾಸನಾಳಗಳು ಮತ್ತು ಲೆನ್ಸ್ ಪ್ರಾಬ್ಲಮ್ ಅಂತ ಹೇಳ್ತಕ್ಕಂಥ ಯಾವುದೇ ಒಂದು ಬಾಡಿಯಲ್ಲಿ ಏನೇ ಸಮಸ್ಯೆಗಳಿದ್ರಿ, ಹಾರ್ಟ್ ಆಗ್ಬೋದು, ಶ್ವಾಸನಾಳಗಳಾಗ್ಬೋದು ಮತ್ತು ಮೂತ್ರಪಿಂಡಗಳು ಮತ್ತು ಈ ರೀತಿ ಯಾವುದೇ ಒಂದು ಪಾರ್ಟ್ ಅಂದರೆ ಎದೆಯ ಭಾಗ ಆಗಿರ್ಬೋದು, ಕೆಲವರಿಗೆ ಹಾರ್ಟಲ್ಲಿ ಹೋಲ್ಸ್ ಬಿದ್ದಿರ್ತದೆ, ಶ್ವಾಸನಾಳಗಳ ಸಮಸ್ಯೆ ಇದೆ, ಶ್ವಾಸ ನಿಶ್ವಾಸಗಳ ಸಮಸ್ಯೆಗಳು ಬಹಳಷ್ಟು ಜನಕ್ಕೆ ಕಾಡ್ತಾ ಇದೆ ಅಂತೇಳಿ ಯಾವುದಾದ್ರೂ ಡಾಕ್ಟ್ರುಗಳು ಹೇಳಿದಾಗ, ಅಂಥವರು ನಾನು ಇವತ್ತಿನ ಹೇಳ್ತಕ್ಕಂಥ ಒಂದು ರೆಮಿಡಿನ ಪ್ರತಿಯೊಬ್ಬರು ಮಾಡ್ಕೋಬೇಕು ಅಂತೇಳಿ ನಾನು ತಿಳ್ಕೊತಾ ಇದ್ದೀನಿ. ಇವತ್ತಿನ ವಿಷಯ ಹೋಗೋಕ್ಕೆ ಮೊದಲು ಒಂದು ಹೂ ಅರಸಿ ಮರ ಅಂತಿದೆ, ಪ್ರತಿಯೊಬ್ಬರಿಗೂ ಸ್ಕ್ರೀನ್ ಮೇಲೆ ನಾನು ತೋರಿಸ್ತೇನೆ. ಮರದ ಹತ್ರಕ್ಕೆ ನಾನು ಹೋಗೋಕ್ಕಾಗಿಲ್ಲ, ಸಮಯ ಇಲ್ಲ. ಆದ್ದರಿಂದ ಆ ಒಂದು ಮರನ ಪ್ಲಸ್ ಹೂವು ಪ್ಲಸ್ ಕಾಯಿ ಇವೆಲ್ಲನೂ ಸ್ಕ್ರೀನ್ ಮೇಲೆ ನಾವು ತೋರಿಸ್ತಾ ಇರ್ತೀವಿ. ನಿಮ್ಮ ಊರುಗಳಲ್ಲಿ ಈ ಮರ ಸಿಕ್ಕಿದಾಗ ಪ್ರತಿಯೊಬ್ಬರು ಈ ಒಂದು ರೆಮಿಡಿನ ನೀವಾಗ ನೀವು ಮಾಡ್ಕೊಳ್ಳಿ. ಯಾವ್ಯಾವ ಸಮಸ್ಯೆಗಳಿಗೆ ಏನೇನು ಪರಿಹಾರ ಅನ್ನೋದನ್ನು ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ, ಆ ಪ್ರಕಾರವಾಗಿ ಬಳಸ್ಕೊಳ್ಳಿ. ಹೂವರಸಿ ಮರ ಅಂದರೆ ಹೂವುಗಳಿಗೆಲ್ಲ ಅರಸತನ ಇರತಕ್ಕಂಥದ್ದು ಹೂವರಸಿ ಮರ ಅಂತ ಕರೀತಾರೆ. ಅಂದರೆ ತುಂಬ ಅದ್ಭುತವಾಗಿ ಚೆಳುವಾಗಿ ಕಾಣಿಸ್ತಕ್ಕಂಥ ಒಂದು ಹೂವು ಅಂದರೆ ಇದು ಒಂದೇನೆ, ಅದಕ್ಕೆ ಹೂ ಅರಸಿ ಅಂದರು. ಈ ಒಂದು ಮರದ ಉಪಯೋಗಗಳು ಏನೇನು ಅನ್ನೋದನ್ನು ಸಿಂಪಲಾಗಿ ತಿಳ್ಕೊಳ್ಳೋಣ. ಯಾರಾದರೂ ನಾನ್ ವೆಜ್ ತಿಂತಕ್ಕಂಥವ್ರು ಇದ್ದು ಅವ್ರಿಗೇನಾದರೂ ಸಮಸ್ಯೆಗಳು ಬಳಲ್ತಾ ಇದ್ದರೆ ಅಂಥವರು ಇವತ್ತಿನ ಒಂದು ರೆಮಿಡಿ ನಾನು ಹೇಳ್ತೀನಿ, ಅದನ್ನು ಪ್ರತಿಯೊಬ್ಬರು ಮಾಡಿ ಅಕಸ್ಮಾತ್ ನಿಮ್ಗೆ ಅನುಮಾನ ಇದ್ದವರು ಕೂಡ ಮಾಡ್ಕೋಬೋದು, ಯಾವುದೇ ಸಮಸ್ಯೆ ಇರಲ್ಲ, ಇದರಿಂದ ಯಾವುದೇ ಸೈಡ್ ಎಫೆಕ್ಟು ಬರೋದಿಲ್ಲ. ಇದನ್ನು ಯಾವ ರೀತಿ ಮಾಡ್ಕೋಬೇಕು ಅಂದರೆ ಹಾರ್ಟ್ ಪ್ರಾಬ್ಲಮ್ ಯಾರಿಗಾದರೂ ಇದ್ದರೆ ಹೋಲಾಗಿ ಅಥವಾ ಶ್ವಾಸ ನಿಶ್ವಾಸಗಳ ಸಮಸ್ಯೆ ಇದ್ದು ಶ್ವಾಸನಾಳದಲ್ಲಿ ಸಮಸ್ಯೆ ಇದ್ದರೂ ಕಿಡ್ನಿಲಿ ಸಮಸ್ಯೆ ಇದ್ದರೂ ಯಾವುದು ಯಾರಿಗೆ ಯಾವುದೇ ಒಂದು ಭಾಗ ಸಮಸ್ಯೆ ಇದ್ದರೂ ಅಂಥವ್ರು ಮಾಡಬೇಕಾಗಿರತಕ್ಕಂಥ ಒಂದು ಕರ್ತವ್ಯ ಅಂದರೆ ಮೇಕೆ. ಬಹಳಷ್ಟು ಮೇಕೆ ಬಂದು ಮನುಷ್ಯನ ದೇಹಕ್ಕೂ ಮತ್ತು ಮೇಕೆಗೂ ಭಾರಿ ಹೊಂದಾಣಿಕೆ ಇರುತ್ತದೆ. ಹಳೆ ಕಾಲದಲ್ಲಿ ಹೇಳ್ತಿದ್ರು ಕಣ್ಣು ಹೋಗ್ಬಿಟ್ರೆ ಮೇಕೆ ಕಣ್ಣನ್ನ ನಮಗೆ ಆಪರೇಷನ್ ಮಾಡಿ ಕೂರಿಸ್ತಾ ಇದ್ರು ಅಂತೇಳಿ ನಾವು ಚಿಕ್ಕ ವಯಸ್ಸಲ್ಲಿ ಕೇಳ್ತಾ ಇದ್ವಿ. ಈಗೆಲ್ಲ ಟೆಕ್ನಾಲಜಿ ಚೇಂಜ್ ಆಗಿರೋದ್ರಿಂದ ಅವೆಲ್ಲ ಇಲ್ಲ. ಆ ಒಂದು ಕಾರಣದಿಂದ ಮೇಕೆಯ ಒಂದು ಜೀನ್ಸ್ಗೂ ನಮ್ಮ ಜೀನ್ಸ್ಗೂ ಭಾರಿ ಹತ್ತಿರದ ಸಂಬಂಧ ಇದೆ ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿದೆ. ನಮ್ಮಲ್ಲಿ ಯಾವ ಸಮಸ್ಯೆ ಅಂದರೆ ಹಾರ್ಟ್ ಪ್ರಾಬ್ಲಮ್ ಇದ್ದವರು ಮೇಕೆಯ ಹಾರ್ಟನ್ನು ತಗೋಬರ್ಬೇಕು. ತಗೋಬಂದು ಕ್ಲೀನಾಗಿ ತೊಳೆದು ಪೀಸ್ ಪೀಸ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಮೆಣಸು ಬೆಳ್ಳುಳ್ಳಿ ಇವನ್ನು ಮಾತ್ರ ಇಟ್ಕೊಳ್ಳಿ, ಹಸಿ ಮೆಣಸಿನಕಾಯಿ ಅವೆಲ್ಲ ಬಳಸೋಕೆ ಹೋಗಬೇಡಿ. ಮೆಣಸು ಬೆಳ್ಳುಳ್ಳಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಅದಕ್ಕೆ ಚಕ್ಕೆ ಲವಂಗ ಅವೆಲ್ಲ ಹಾಕ್ಕೋಬೋದು, ಏನು ಸಮಸ್ಯೆ ಇಲ್ಲ. ಫ್ರೈ ಮಾಡಿಕೊಂಡು ಈ ಹೂವರಸಿ ಮರ ಇದೆಯಲ್ಲ, ಈ ಮರದ ಹೂವುಗಳು ಒಂದು 10 ಹೂವು ಶೇಖರಣೆ ಮಾಡ್ಕೊಳ್ಳಿ. ಪ್ರತಿನಿತ್ಯ ಶೇಖರಣೆ ಮಾಡಿಕೊಂಡು ಸಣ್ಣದಾಗಿ ಚಿಕ್ಕ ಚಿಕ್ಕದಾಗಿ ಕತ್ತರಿಸ್ಬೇಕು. ಕತ್ತರಿಸ್ಬಿಟ್ಟು ಇನ್ನೇನು ಫ್ರೈ ಎಲ್ಲ ಆಗಿ ಇನ್ನೇನು ತೆಗೆದು ಇಳಿಸಬೇಕು ಅನ್ನೋ ಸಮಯದಲ್ಲಿ ಈ ಹೂವಿನ ಕಟ್ ಮಾಡಿರ್ತಕ್ಕಂಥ ದಳಗಳನ್ನ ಕಟ್ ಮಾಡಿರ್ತಕ್ಕಂಥ ಒಂದು ರೆಮಿಡಿನ ಎತ್ತಿ ಅದರ ಮೇಲೆ ಉದುರಿಸ್ಬಿಟ್ಟು ಸ್ವಲ್ಪ ಹೊತ್ತು ತಿರುವುಬಿಟ್ಟು ಎತ್ತಿ ಪಕ್ಕಕ್ಕೆ ಇಟ್ಕೊಂಡು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವಿಸ್ತಾ ಬನ್ನಿ, 11 ದಿನ ತಿನ್ನಿ ಸಾಕು. ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಹಾರ್ಟ್ ಸರಿ ಹೋಗುತ್ತೆ, ಲೆನ್ಸ್ ಪ್ರಾಬ್ಲಮ್ ಇದ್ದರೆ ಮೇಕೆಯ ಲೆನ್ಸನ್ನೇ ತೊಗೊಬಂದು ಮಾಡ್ಕೋಬೇಕು ಅದು ಸರಿ ಹೋಗುತ್ತೆ. ಈ ರೀತಿ ನಮಗೆ ಯಾವ ಪಾರ್ಟ್ ಹೋಗಿದೆಯೋ ಆ ಪಾರ್ಟ್ನ ನಾವು ಆ ಒಂದು ಮೇಕೆಯಿಂದ ತಂದು ಪ್ರತಿನಿತ್ಯ ಸೇವಿಸ್ತಾ ಬಂದರೆ ಕನ್ಫರ್ಮ್ ಆಗಿ ನಿಮಗೆ ಆ ಸಮಸ್ಯೆ ಕ್ಲಿಯರ್ ಆಗ್ತಾ ಬರ್ತದೆ. ಇದು ಬಹಳಷ್ಟು ಉತ್ತಮವಾದ ವೈದ್ಯ, ಪ್ರತಿಯೊಬ್ಬರು ಮಾಡ್ಕೋಬೇಕಾಗಿ ವಿನಂತಿಸ್ಕೊಳ್ತಾ ಈ ಒಂದು ರೆಮಿಡಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.